ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಉತ್ತರ ಧ್ರುವ ದಕ್ಷಿಣ ಬೀಸುತ್ತಿದೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ನಮ್ಮ ಎಲ್ಲ ರೈತ ಬಾಂಧವರಿಗೆ ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ಆಪ್ತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಲದ ಸುಗ್ಗಿ ಹಬ್ಬ ನಿಮ್ಮೆಲ್ಲರ ಬಾಳಿನೊಳಗ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ತರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ ಆತ್ಮೀಯರೇ ವಾತಾವರಣ ಬಹಳಷ್ಟು ಬದಲಾವಣೆ ಆದಂಗ ತಮಗನಸ್ತದ ಮಳೆ ದೃಷ್ಟಿಯಿಂದಲ್ಲ ಆದ್ರ ಚಳಿಯ ದೃಷ್ಟಿಯಿಂದ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ವಾತಾವರಣದೊಳಗ ಉಷ್ಣತೆ ಕಡಿಮೆ ಆಗ್ಯದ ಚಳಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಇಂಥ ಒಂದು ಚಳಿಯನ್ನು ಅನುಭವಿಸುವಂತಹ ಅಂತಂದ್ರೆ ಏ ಎಷ್ಟು ಚಳಿ ಅದ ನಾವು ಎಂದೂ ಅನುಭವಿಸಿಲ್ಲ ಅನ್ನುವಂತ ಒಂದು ನಮ್ಮ ಮನಸ್ಸಿನೊಳಗೆ ನಿಂತು ಬಿಡ್ತದೆ ಆದ್ರೆ ಸಾಮಾನ್ಯವಾಗಿ ಇಂಥ ಘಟನೆಗಳು ಹಿಂದೂ ಆಗಿರ್ತಾವ ಮುಂದೂ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತಾವ ನಾವು ಅನುಭವಿಸುವಂತಹ ಸಮಯದೊಳಗ ಅದು ನಮಗೆ ಹೆಚ್ಚಿಗೆ ಅನಿಸ್ತದ ಈ ಸಲ ಕೂಡ ನಾವು ನೋಡ್ತಾ ಇದ್ದೀವಿ ಚಳಿ ಹೆಚ್ಚದ ಅನ್ನುವಂತ ಮಾತು ತಮ್ಮಿಂದ ಬರ್ತಾ ಇದೆ ಇದಕ್ಕ ಹಲವಾರು ಕಾರಣಗಳದಾವ ಈಗ ಈ ಕಾರಣದ ಬಗ್ಗೆ ತಮಗ ಹೇಳಬೇಕು ಅಂತಂದ್ರ ಉತ್ತರ ಭಾರತ ಮತ್ತ ಆ ಕಡೆ ವೆಸ್ಟರ್ನ್ ರೀಜನ್ ಅಂತಂದ್ರ ವಾಯವ್ಯದೊಳಗ ಪಶ್ಚಿಮದೊಳಗ ಏನಾಗಿದೆ ಅಂತಂದ್ರೆ ಸ್ವಲ್ಪ ವಾತಾವರಣದೊಳಗ ಏರುಪೇರುಗಳು ಕಂಡು ಬಂದಾವ ಹಂಗಾಗಿ ಅಲ್ಲಿ ಶೀತಗಾಳಿ ಬೀಳ್ತಾ ಇದೆ ಬಹುತೇಕ ಉತ್ತರ ಭಾರತದೊಳಗೆಲ್ಲ ಈಗ ಶೀತಗಾಳಿಯ ಒಂದು ಅಲೆಯನ್ನ ನಾವು ನೋಡ್ತಾ ಇದ್ದೀವಿ ಅದು ಅತಿಯಾದಂತಹ ಶೀತಗಾಳಿ ಕೂಡ ಹೌದು ತೀವ್ರವಾದಂತಹ ಶೀತಗಾಳಿ ಕೂಡ ಹೌದು ಮತ್ತು ಅತಿ ದಟ್ಟವಾದಂತಹ ಮಂಜಿನ ಸನ್ನಿವೇಶ ನಿರ್ಮಾಣ ಆಗಿದೆ ತಾವು ಇಲ್ಲಿ ತನಕ ಮಾಧ್ಯಮಗಳಲ್ಲಿ ಕೇಳಿರಬಹುದು ಈ ದಟ್ಟ ಮಂಜಿನಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಜನ ಈ ಚಳಿಯಿಂದ ನಡಗುತ್ತಾ ಇದ್ದಾರೆ ವಿಶೇಷವಾಗಿ ದಿಲ್ಲಿ ಒಳಗ ಪಂಜಾಬ್ ಹರಿಯಾಣ ಚಂಡೀಗಢ ಮಧ್ಯಪ್ರದೇಶ ಉತ್ತರಾಖಂಡ್ ಜಮ್ಮು ಹಿಮಾಚಲ್ ಪ್ರದೇಶ್ ಮತ್ತು ಪೂರ್ವ ಭಾಗಗಳು ಸಹಿತ ಸಿಕ್ಕಿಂ ಇರಬಹುದು ಅಸ್ಸಾಂ ಇರಬಹುದು ಆಮೇಲೆ ಹಿಮಾಲಯಕ್ಕೆ ಹೊಂದ್ಕೊಂಡಂತಹ ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ಸಹಿತ ತೀವ್ರವಾದಂತಹ ಚಳಿಗಾಳಿಯನ್ನ ನಾವು ನೋಡ್ತಾ ಇದ್ವಿ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ವಾಯವ್ಯದೊಳಗ ಸ್ವಲ್ಪ ವಾತಾವರಣದೊಳಗ ಏರುಪೇರು ಆಗಿರುವಂತಹ ಒಂದು ಸಂದರ್ಭ ಇದು ಕೆಲವು ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ ಉತ್ತರ ಭಾರತದೊಳಗಂತೂ ಆಯಿತು ಅದರ ಪರಿಣಾಮ ನಮ್ಮೇಲೆ ಕೂಡ ಆಗ್ತದ ಅನ್ನೋದು ತಮ್ಮ ಗಮನದೊಳಗ ಇರಲಿ ಇದೇ ಸಂದರ್ಭದೊಳಗೆ ಭಾರತೀಯ ಹವಾಮಾನ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದೆರಡು ದಿನಗಳ ಮಟ್ಟಿಗೆ ಇಂಥ ಪರಿಣಾಮ ನಮ್ಮ ಮೇಲೆ ಕೂಡ ಆಗಬಹುದು ಅಂತ ಹೇಳಿ ಈಗಾಗಲೇ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಆದರೂ ಕೂಡ ಮುಂದಿನ ಒಂದೆರಡು ಮೂರು ದಿನಗಳಲ್ಲಿ ವಾತಾವರಣದ ಕನಿಷ್ಠ ಉಷ್ಣತಾಮಾನ ಏನದ ಅದು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಎಷ್ಟು ಅಂತಂದ್ರೆ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ತನಕನು ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನೋಡ್ರಿ ಹೆಂಗಿರ್ತದ ವಾತಾವರಣ ಅಂತಂದ್ರೆ ಕೆಲವು ಭಾಗಗಳಲ್ಲಿ ಶೀತ ಅಲೆ ಇತ್ತು ಅಂತಂದ್ರೆ ಇನ್ನು ಕೆಲವು ಭಾಗದೊಳಗ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಉಷ್ಣತೆ ಆಗುವಂತಹ ಒಂದು ಸನ್ನಿವೇಶಗಳು ಕೂಡ ಇರ್ತಾವ ಹಿಂಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಆದಂತಹ ವಾತಾವರಣಗಳು ನಾವು ನೋಡೋದಕ್ಕೆ ಸಿಗ್ತದೆ ಈಗ ಜಮ್ಮು ಇರಬಹುದು ಆಮೇಲೆ ಉತ್ತರ ಭಾರತದ ಅನೇಕ ಪ್ರದೇಶಗಳಲ್ಲಿ ಈ ಒಂದೆರಡು ದಿನಗಳಲ್ಲಿ ಸ್ನೋಫಾಲ್ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಹಿಮಪಾತ ಈಗ ಹೆಂಗ ನಮ್ಮಲ್ಲಿ ಮಳೆ ಆಗ್ತದ ಅದೇ ರೀತಿಯಾಗಿ ಹಿಮಪಾತ ಆಗ್ತದ ಹಿಮದ ಮಳೆ ಆಗ್ತದ ಅಲ್ಲಿ ಅಂತ ಒಂದು ಸನ್ನಿವೇಶಗಳನ್ನ ಜನರು ಅಲ್ಲಿ ಆನಂದಿಸ್ತಾ ಇದ್ದಾರ ಅನೇಕ ಕಡೆಗಳಲ್ಲಿ ಜನರು ಹಿಮವರ್ಷವನ್ನು ವರ್ಷವನ್ನು ನೋಡೋದಕ್ಕ ಹೋಗ್ತಾರ ಇದು ತಮಗೂ ಗೊತ್ತಿರಬಹುದು ಅನೇಕ ಪ್ರವಾಸಿ ತಾಣಗಳಲ್ಲಿ ಜನರು ಇದರ ಸಲುವಾಗಿ ಕೂಡ್ತಾರ ಅಂತ ಒಂದು ಸನ್ನಿವೇಶ ಅಂತಂದ್ರೆ ನಿಸರ್ಗವನ್ನ ಆನಂದಿಸುವಂತ ಒಂದು ಕೆಲಸ ಕೂಡ ಈ ಸಂದರ್ಭದೊಳಗ ಆಗ್ತದ ಆದ್ರೆ ಏನು ಆ ಒಂದು ಸನ್ನಿವೇಶಕ್ಕ ನಾವು ವಿಶೇಷವಾಗಿ ದಕ್ಷಿಣ ಭಾರತೀಯರು ಅದರೊಳಗೂ ಉತ್ತರ ಕರ್ನಾಟಕದೊಳಗೆ ಇರುವಂತವರಿಗೆ ಚಳಿ ಅಂತಂದ್ರೆ ಆಗಿ ಬರಂಗಿಲ್ಲ ಇನ್ನು ಹಿಮವರ್ಷವನ್ನು ವರ್ಷವನ್ನ ಬಹಳ ದೂರದ ಮಾತು ಅದೇ ನೀವು ನೋಡ್ರಿ ಉತ್ತರ ಭಾರತದವ್ರ ಇರಬಹುದು ಅಥವಾ ಯುರೋಪ್ನವ್ರ ಇರಬಹುದು ಅವರಿಗೆ ಅಂತಂದ್ರೆ ಆಗಿ ಬರಂಗಿಲ್ಲ ನಮ್ಮಲ್ಲಿ ನಾವು ಹೆಂಗೆ ಬಿಸಿಲನ್ನ ಆನಂದಿಸ್ತೀವಿ ಬೇಸಿಗೆ ಒಳಗ ಕಡು ಬಿಸಿಲಿನೊಳಗೆ ನಲ್ವತ್ತು ಎರಡು ನಲ್ವತ್ ಮೂರು ಡಿಗ್ರಿ ಸೆಲ್ಸಿಯಸ್ ಸಹಿತ ನಾವು ಅಗದಿ ಆರಾಮಾಗಿ ರೋಡ್ ಮೇಲೆ ತಿರುಗಾಡ್ತೀವಿ ರಸ್ತೆ ಮೇಲೆ ತಿರುಗಾಡ್ತೀವಿ ತಲೆ ಮೇಲೆ ಟಬ್ಬಿಗೆ ಸಹಿತ ಹಾಕೊಳ್ಳಂಗಿಲ್ಲ ಎಲ್ಲಿ ಛತ್ರಿ ಸಹಿತ ಹಿಡಿಯಂಗಿಲ್ಲ ಇಂಥ ಒಂದು ಬಿಸಿಲಿನ ಆನಂದ ನಮ್ಮ ಜೊತೆಗೆ ಇರ್ತದೆ ಅದೇ ರೀತಿಯಾಗಿ ಹಿಮದ ಆನಂದ ಅವ್ರ ಜೊತೆಗೆ ಇರ್ತದೆ ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಯಾವ್ಯಾವ ಕಲ್ಚರ್ಗಳದಾವ ಸಂಸ್ಕೃತಿಗಳು ಸಂಸ್ಕೃತಿಗಳದಾವ ಅದೇ ಪ್ರಕಾರವಾದಂತಹ ಒಂದು ನಿಸರ್ಗ ಕೂಡ ಅವರಿಗೆ ಅದನ್ನೇ ಆನಂದಿಸುವಂತಹ ಒಂದು ಮನೋಸ್ಥಿತಿಯನ್ನ ಕೊಟ್ಟಿರ್ತದ ಇದ್ರೊಳಗೆ ಏರುಪೇರು ಅಂತಂದ್ರೆ ಅವಾಗ ತೊಂದರೆ ಆಗ್ತದ ಅಂತ ಏರುಪೇರುಗಳನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದೀವಿ ಸಹಜವಾಗಿತ್ತಪ್ಪ ಅಂತಂದ್ರೆ ಏನು ಅನ್ಸಂಗಿಲ್ಲ ಆದ್ರ ಇರುವಂತಹ ಸನ್ನಿವೇಶದೊಳಗ ಏರುಪೇರುಗಳು ಅದು ಅಂತಂದ್ರ ಅವಾಗ ನಮಗ ಕಷ್ಟಕ್ಕ ಬರ್ತದೆ ಈಗ ಆಗ್ತಾ ಇರುವುದು ಅದೇ ದೆಹಲಿ ಒಳಗ ದಟ್ಟವಾದಂತಹ ಒಂದು ಶೀತದ ಅಲೆಯನ್ನ ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಈಗಾಗಲೇ ಹೇಳ್ದಂಗ ವಾಯವ್ಯದೊಳಗೆ ಒಂದ್ ಸ್ವಲ್ಪ ವಾತಾವರಣದೊಳಗೆ ಏರ್ಪೇರು ಆಗಿದ್ದಕ್ಕೆ ಇವೆಲ್ಲ ಆಗ್ತಾ ಇದ್ದಾವೆ ಇಂತಹ ಒಂದು ಸಂದರ್ಭದೊಳಗ ಭಾರತೀಯ ಹವಾಮಾನ ಇಲಾಖೆಯವರು ಕೆಲವು ವ್ಯಾಖ್ಯೆಗಳನ್ನ ಕೊಡ್ತಾರೆ ಏನಪ್ಪಾ ಅಂತಂದ್ರ ದಟ್ಟ ಮಂಜು ಅಂತಂದ್ರೆ ಏನು ತೀವ್ರವಾದಂತಹ ಅಥವಾ ಅತಿಯಾದಂತಹ ದಟ್ಟ ಮಂಜು ಅಂತ ಹೇಳಿ ಅದಕ್ಕೆ ಕರಿತಾರೆ ಈಗ ನಾವು ನಮ್ಮಲ್ಲಿ ಹಗುರ ಮಳೆ ಅತಿ ಹಗುರ ಮಳೆ ಸಾಧಾರಣ ಮಳೆ ಭಾರಿ ಮಳೆ ಅಂತ ನಾವು ಕರಿತಾ ಇದ್ದೀವಿ ಅದೇ ರೀತಿಯಾಗಿ ಮಂಜಿನೊಳಗು ಸಹಿತ ಅವುಗಳಿಗೆ ಹೆಸರುಗಳನ್ನ ಕೊಟ್ಟಿದ್ದಾರೆ ಮಂಜಿನ ಪ್ರಮಾಣದ ಮೇಲೆ ದಟ್ಟ ಮಂಜು ಅಂತಂದ್ರ ಯಾವ್ದಕ್ಕೆ ಕರಿತೀವಿ ಅಂತಂದ್ರ ಸುಮಾರು ಐವತ್ತರಿಂದ ಎರಡ್ನೂರು ಮೀಟರ್ ತನಕ ನಾವು ನೋಡುದಕ್ಕ ಸಾಧ್ಯ ಇರುವಂತಹ ಸನ್ನಿವೇಶ ಅಂತಂದ್ರೆ ಎರಡ್ನೂರ್ ಮೀಟರ್ ಕಿಂತ ನಾವು ದೂರ ನೋಡಕ್ ಆಗಂಗಿಲ್ಲ ಎಲ್ಲಾ ಮಂಜು ಮಂಜಾಗಿ ಮುಂದಿಂದ ಏನು ಕಾಣಿಸಂಗಿಲ್ಲ ಎರಡ್ನೂರ್ ಮೀಟರ್ ನಂತರ ಇದಕ್ಕೆ ನಾವು ದಟ್ಟ ಮಂಜು ಅಂತ ಹೇಳಿ ಕರಿತೀವಿ ಅದನ್ನೇ ಇಂಗ್ಲೀಷ್ ನೋಳಗ ಡೆನ್ಸ್ ಫಾಗ್ ಅಂತ ಹೇಳಿ ಕರಿತಾ ಇದ್ದಾರೆ ಅತಿಯಾದಂತಹ ದಟ್ಟ ಮಂಜು ಅಂತಂದ್ರ ಇಲ್ಲಿ ನಮ್ಮ ದೃಷ್ಟಿ ಐವತ್ತು ಮೀಟರ್ ಕಿಂತನು ಕಡಿಮೆ ನೋಡುವಂತಹ ಒಂದು ಸಾಧ್ಯತೆಯನ್ನ ನಿರ್ಮಾಣ ಅಂದ್ರೆ ಐವತ್ತು ಮೀಟರ್ ಆಚೆಗೆ ನಮಗೇನು ಕಾಣಿಸಂಗಿಲ್ಲ ಬರೀ ಸಂಪೂರ್ಣವಾಗಿ ಹೊಗೆ ಕಾಣಿಸ್ತದ ಏನು ಕಾಣಿಸಂಗಿಲ್ಲ ಇಂಥದ್ದು ಅತಿಯಾದಂತಹ ದಟ್ಟ ಮಂಜು ಅಂತ ಹೇಳಿ ವರ್ಗೀಕರಣ ಮಾಡಲಾಗಿದೆ ಕಳೆದ ಒಂದೆರಡು ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಇದ್ದಿದ್ದೇ ನಮಗೇನು ಕಾಣಿಸ್ತಾ ಇಲ್ಲ ಅನ್ನುವಂತ ಒಂದು ಅತ್ಯಂತ ಭಾರಿ ದಟ್ಟ ಮಂಜಿನ ಸನ್ನಿವೇಶ ನಿರ್ಮಾಣ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ ಇದರಿಂದಾಗಿ ಜನಜೀವನ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗ್ತದೆ ನಿಮಗ ನಡೆದಾಡೋ ಸಹಿತ ಬಹಳ ಕಷ್ಟ ಆಗಿಬಿಡ್ತದ ಆಮೇಲೆ ರೋಡ್ ಮೇಲೆ ಅಥವಾ ವಾಹನದೊಳಗಿದ್ರೆ ನೀವು ಯಾವ ಕಡೆ ಡ್ರೈವ್ ಮಾಡಬೇಕು ಯಾವ ಕಡೆ ಹೋಗಬೇಕು ಅನ್ನುವಂಥದ್ದು ದಿಕ್ಕು ತಿಳಿಯಲಾರ್ದಂಗಾಗ್ತದ ಅವಾಗ ಸಹಜವಾಗಿ ಆಕ್ಸಿಡೆಂಟ್ ಆಗುವಂತಹ ಸಂದರ್ಭಗಳು ಇರ್ತಾವ ಅದಕ್ಕಾಗಿ ಇಂಥ ಏನು ವಿಪರೀತ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ ಅವುಗಳಿಂದ ಜನಜೀವನ ಅಲ್ಲೋಲ ಕಲ್ಲೋಲ ಆಗ್ತದ ಅಸ್ತವ್ಯಸ್ತ ಆಗ್ತದೆ ಅದೇ ಪರಿಸ್ಥಿತಿಯನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಬಹುತೇಕ ಕಡೆಗಳಲ್ಲಿ ಶೀತ ದಿನ ಆಗಿದೆ ಅತಿಯಾದಂಥ ಶೀತ ದಿನ ಆಗಿದೆ ಅನ್ನುವಂಥ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ ಶೀತ ದಿನ ಅತಿಯಾದ ಶೀತ ದಿನ ಅಂತಂದ್ರೆ ಏನು ಈಗಾಗಲೇ ನಾನು ದಟ್ಟ ಮಂಜು ಅತಿ ದಟ್ಟ ಮಂಜು ಅಂತ ಏನು ಯಾವ ರೀತಿಯ ವರ್ಗೀಕರಣ ಮಾಡಿದ್ದನ್ನು ಹೇಳಿದೆ ಅದೇ ರೀತಿಯಾಗಿ ಕೋಲ್ಡ್ ಡೇ ಅಂತಂದ್ರ ಶೀತ ದಿನ ಅಂತ ಹೇಳಿ ನಾವು ಕರಿತೀವಿ ಅಂತಂದ್ರ ಗರಿಷ್ಠ ಉಷ್ಣ ತಾಮಾನದೊಳಗ ನಾಲ್ಕೂವರಿಯಿಂದ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತನಕನು ಕಡಿಮೆ ಆಗಿತ್ತು ಅಂತಂದ್ರ ಅದಕ್ಕ ಅವತ್ತಿನ ದಿವಸ ಕೋಲ್ಡ್ ಡೇ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅತಿಯಾದಂತ ಶೀತ ದಿನ ಅಂತಂದ್ರ ಆರೂವರೆ ಡಿಗ್ರಿ ಸೆಲ್ಸಿಯಸ್ ಗಿಂತ ಗರಿಷ್ಠ ಉಷ್ಣತೆಯೊಳಗ ಕಡಿಮೆ ಆಗಿತ್ತು ಅಂತಂದ್ರ ಅದಕ್ಕ ಅತಿಯಾದಂತಹ ಶೀತ ದಿನ ಅಂತ ಹೇಳಿ ಕರಿತಾರ ಹಿಂಗ ವ್ಯಾಖ್ಯಾನಗಳು ಅದಾವ ಅದನ್ನ ನಾವು ತಿಳ್ಕೊಂಡ್ರ ನಮಗ ಏನು ಅವರು ಹೇಳ್ತಾ ಇದ್ದಾರೆ ಅದು ಸರಿಯಾಗಿ ಮುಟ್ಟತದ ಅನ್ನುವಂಥ ಮಾತು ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರಬೈಸ್ತಾ ಇದ್ದೀನಿ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ನಮ್ಮ ಭಾಗಕ್ಕೆ ಅಂದ್ರ ಉತ್ತರ ಕರ್ನಾಟಕಕ್ಕೆ ನಾರ್ತ್ ಇಂಟೀರಿಯರ್ ಕರ್ನಾಟಕ ಅಂತ ಏನು ಭಾಗದ ನಮ್ಮ ಉತ್ತರ ಕರ್ನಾಟಕಕ್ಕೆ ಮುಂದಿನ ಒಂದೆರಡು ದಿನಗಳಲ್ಲಿ ಕನಿಷ್ಠ ಉಷ್ಣ ತಾಮಾನದೊಳಗ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಇದನ್ನ ನಾವು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಇಂಥ ಚಳಿಯ ಸನ್ನಿವೇಶದೊಳಗೆ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ರ ಸಂರಕ್ಷಣಾ ಕ್ರಮಗಳನ್ನು ತೊಗೊಂಡ್ರೆ ನಮಗೇನು ತೊಂದರೆ ಆಗಂಗಿಲ್ಲ ವಿಶೇಷವಾಗಿ ವೃದ್ಧರಾಗ್ಲಿ ಮಕ್ಕಳಾಗ್ಲಿ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಮುಂಜಾನೆ ಸಮಯದೊಳಗೆ ಮತ್ತೆ ಸಾಯಂಕಾಲದ ಸಮಯದೊಳಗೆ ಹೊರಗೆ ತಿರ್ಗಾಡುವುದನ್ನ ನಾವು ಅವಾಯ್ಡ್ ಮಾಡಬೇಕು ಒಂದ್ ವೇಳೆ ಇತ್ತಪ್ಪ ಅಂತಂದ್ರೆ ಒಳ್ಳೆ ಸ್ವೆಟರ್ನ ಹಾಕೊಂಡು ತಲೆಗೆ ಕಪ್ಪಿಗೆಯನ್ನು ಹಾಕೊಂಡು ಮುಖಕ್ಕೆ ಮುಖಗವಸು ಅಂದ್ರೆ ಮಾಸ್ಕ್ ಹಾಕೊಂಡು ಕಿವಿಯೊಳಗ ಅರಳಿಯನ್ನ ಇಟ್ಕೊಂಡು ನಾವು ನಮ್ಮ ಒಂದು ಕಾಳಜಿಯನ್ನು ವಹಿಸಿದ್ರೆ ಅಂಥ ತೊಂದರೆಗಳೇನು ಆಗೋದಿಲ್ಲ ಸಾಧ್ಯ ಆದಷ್ಟು ಮುಂಜಾನೆ ಸಮಯದೊಳಗ ಸೂರ್ಯೋದಯ ಆಗುವ ತನಕ ಮನೆಯೊಳಗ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರ ಒಳ್ಳೆಯದು ಸಾಯಂಕಾಲ ಕೂಡ ಅಷ್ಟೇ ಸಾಯಂಕಾಲ ಕೂಡ ತಾವು ಮನೆಯೊಳಗೆ ಇರುವುದಕ್ಕ ವ್ಯವಸ್ಥೆ ಮಾಡಿಕೊಳ್ಬೇಕು ಸಾಧ್ಯ ಆದಷ್ಟು ಬೆಚ್ಚಗೆ ಇರುವಂಥ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಳ್ಬೇಕು ಮತ್ತ ಬೆಚ್ಚಗಿನ ಆಹಾರವನ್ನೇ ನಾವು ಸೇವಿಸ್ತಾ ಇದ್ರೆ ಬಹಳ ಒಳ್ಳೇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ನೀರು ಏನು ನಾವು ಕುಡಿತೀವಿ ಅದ್ರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಅದಕ್ಕೆ ಸಾಧ್ಯ ಆದಷ್ಟು ಬೆಚ್ಚನೆಯ ನೀರನ್ನ ಕುಡಿಯುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಒಟ್ಟಿನೊಳಗೆ ಈ ಚಳಿಯಿಂದ ಸಾಕಷ್ಟು ಆರೋಗ್ಯದ ತೊಂದರೆಗಳು ಆಗ್ತಾವ ಅದಕ್ಕೆ ಈ ಕಾಳಜಿ ಬಹಳ ಮುಖ್ಯ ಆಗ್ತದ ವಿಶೇಷವಾಗಿ ವೃದ್ಧರು ಮತ್ತ ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರದೊಳಗೆ ಈ ಕಾಳಜಿಯನ್ನ ನಾವು ವಹಿಸಬೇಕಾಗ್ತದ ಆಮೇಲೆ ಆರೋಗ್ಯದ ತೊಂದರೆಗಳಿದ್ದಂತಹವರು ವಿಶೇಷವಾಗಿ ಉಬ್ಬಸ ರೋಗ ಅಥವಾ ನೆಗಡಿ ಅಸ್ತಮಾ ಇಂತಹ ಸಮಸ್ಯೆಗಳಿಂದ ಏನು ಬಳಲ್ತಾ ಇರ್ತೀರಿ ಅವರು ವಿಶೇಷವಾದಂತಹ ಕಾಳಜಿ ವಹಿಸುದು ಅವಶ್ಯದ ಆದ್ಮೇಲೆ ಅನೇಕರು ತಾವು ಕೊಯ್ಲನ್ನ ಮುಗಿಸಿದ್ದೀರಿ ಮಾರಾಟ ಮಾಡುವಂತಹ ವ್ಯವಸ್ಥೆ ಕಡೆ ತಾವು ಸನ್ನದ್ಧರಾಗಿದ್ದೀರಿ ಇನ್ನೂ ಅನೇಕರು ಕೊಯ್ಲು ಮಾಡಬೇಕು ಇಲ್ಲಿ ಈಗ ಸದ್ಯಕ್ಕ ಇರುವಂತಹ ಕೆಲಸ ಏನು ಅಂತಂದ್ರ ನಮ್ಮ ರೈತ ಬಾಂಧವರು ಎಲ್ಲೆಲ್ಲಿ ಕೊಯ್ಲು ಮಾಡಿದ್ದೀರಿ ಎಲ್ಲೆಲ್ಲಿ ಹೊಲಗಳು ಓಪನ್ ಆಗ್ಯಾವ ಸ್ವಚ್ಛ ಅದಾವ ಅಂತ ಪ್ರದೇಶಗಳಲ್ಲಿ ತಾವು ಏನ್ ಮಾಡ್ಬೇಕು ಅಂತಂದ್ರ ಊಹೆ ಮಾಡ್ಕೊಳ್ತಾ ಇರಬಹುದು ಕಲ್ಪನೆ ಮಾಡ್ಕೊಳ್ತಾ ಇರಬಹುದು ನಾನು ಏನ್ ಹೇಳ್ತೀನಿ ಅಂತ ಹೇಳಿ ಹೌದು ತಾವು ಮಾಗಿ ಉಳುಮೆಯನ್ನ ಮಾಡಬೇಕು ಇದು ಬಹಳ ಮುಖ್ಯವಾದಂತಹ ಒಂದು ಕೆಲಸ ಎಲ್ಲೆಲ್ಲಿ ಹೊಲಗಳು ಖಾಲಿ ಅದಾವ ಅಲ್ಲಿ ನೀವು ಆಳವಾದಂತಹ ಉಳುಮೆ ಮಾಡೋದು ಬಹಳ ಒಳ್ಳೆಯದು ಆಳವಾದಂತಹ ಉಳುಮೆ ಮಾಡೋದ್ರ ಲಾಭ ಸಾಕಷ್ಟು ಅದಾವ ಈ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಮತ್ತೆ ಈಗ ಏನು ಕೊಯ್ಲು ಆದ ನಂತರ ಸ್ವಲ್ಪ ಫ್ರೀ ಇರ್ತೀರಿ ಇದೇ ಸಮಯದೊಳಗೆ ತಾವು ಕೆಲಸವನ್ನ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಏನು ಬಿಸಿಲಿನ ಶಕ್ತಿ ಹೆಚ್ಚಾಗ್ತದ ಅಂತ ಸಂದರ್ಭದೊಳಗೆ ವಿಶೇಷವಾದಂಥ ಲಾಭ ನಿಮಗೆ ಆಗ್ತದೆ ಕೆಳಗಿದ್ದಂತಹ ಮಣ್ಣು ಮೇಲೆ ಬೀಳ್ತದ ಆಮೇಲೆ ಭೂಮಿಯೊಳಗಿರುವಂತಹ ಏನು ರೋಗಾಣುಗಳು ಇರ್ತವೆ ಆಮೇಲೆ ಕೀಟಗಳ ಕೋಶಗಳೇನಿರ್ತಾವ ಅವು ಬಿಸಿಲಿಗೆ ಬಿದ್ದು ಸಂಪೂರ್ಣವಾಗಿ ಒಂದು ನಿಯಂತ್ರಣಕ್ಕೆ ಒಳಪಡ್ತಾವ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಕೀಟಗಳು ಬರುವಂತಹ ಸಾಧ್ಯತೆಗಳಿದ್ದು ರೋಗಗಳು ಬರುವಂತಹ ಸಾಧ್ಯತೆಗಳಿದ್ದು ಅಂತಂದ್ರೆ ಅವು ಅರ್ಧಕರ್ಧ ಕಡಿಮೆ ಆಗಿಬಿಡತಾವ ಅಂದ್ರೆ ಇದು ಒಂದರಿಂದಲೇ ನೀವು ನಿಮ್ಮ ಬೆಳೆಯನ್ನ ಸುರಕ್ಷಿತಗೊಳಿಸಿಕೊಳ್ಬಹುದು ಅದನ್ನ ಖಚಿತ ಕೂಡ ಮಾಡ್ಕೊಳ್ಬಹುದು ಅದ್ರ ಸಲುವಾಗಿ ತಾವು ಮಾಗಿ ಉಳುಮೆಯನ್ನ ಮಾಡೋದ್ರ ಕಡೆ ಗಮನ ಕೊಡಬೇಕು ಮತ್ತು ಅದನ್ನು ಅನುಷ್ಠಾನಕ್ಕೆ ಕೂಡ ತರಬೇಕು ಮಾಗಿ ಉಳುಮೆ ಮಾಡೋದ್ರಿಂದ ನಿಮ್ಮ ಹೊಲದೊಳಗೆ ನೀರು ಇಂಗುವಂತಹ ಒಂದು ಪಾಸಿಬಿಲಿಟಿ ಅದು ಹೆಚ್ಚಾಗ್ತದ ಮಳೆ ನೀರು ಬಿದ್ದಂಥದ್ದು ಅಲ್ಲೇ ಇಂಗ್ತದ ಅಲ್ಲೇ ನಿಲ್ಲತ್ತದ ಹಿಂಗಾಗಿ ನಿಮ್ಮ ಹೊಲದೊಳಗೆ ತೇವಾಂಶ ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚಾಗ್ತದ ಇದು ತಮ್ಗ ಯಾರ್ಯಾರು ಮಾಡ್ಕೋತ ಬಂದಿರಿ ಇಲ್ಲಿ ತನಕ ಅದು ತಮಗ ಗೊತ್ತಿರುವಂಥದ್ದು ಅನುಭವಕ್ಕೆ ಬಂದಿರುವಂಥದ್ದು ಹಿಂಗ ಮಾಗಿ ಉಳುಮೆ ಒಂದು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಲಾಭಗಳು ಸಿಗ್ತಾವ ಇನ್ನು ಎಲ್ಲೆಲ್ಲಿ ನಿಮ್ಮ ಬದುಗಳು ಒಡದಾವ ಅವುಗಳನ್ನು ರಿಪೇರಿ ಮಾಡ್ಕೊಳ್ಬೇಕು ಒಡ್ಡುಗಳು ಒಡೆದಾವ ಅವುಗಳನ್ನು ಸರಿ ಮಾಡ್ಕೊಳ್ಬೇಕು ಹೊಲಕ್ಕ ಒಡ್ಡು ಇದ್ರೇ ಚಂದ ಒಂದು ಒಡ್ಡ ಇತ್ತಪ್ಪ ಅಂತಂದ್ರೆ ಅದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಕಡಿಮೆ ಮಾಡತದ ಮತ್ತು ನಿಮ್ಮ ಹೊಲವನ್ನ ಸಂಪದ್ ನಿಮ್ಮ ಹೊಲದಿಂದ ಅಕಸ್ಮಾತ್ ನೀರು ಹೊರಗೆ ಹೋಗುದಿತ್ತು ಅಂತಂದ್ರೆ ನೀರಿನ ಜೊತೆಗೆ ಮಣ್ಣು ಸಹಿತ ಹರ್ಕೊಂಡು ಹೋಗ್ತದೆ ಅಂತ ಸಂದರ್ಭದೊಳಗೆ ಒಡ್ಡುಗಳು ಬಹಳ ಕೆಲ್ಸಕ್ಕೆ ಬರ್ತಾವೆ ಬರೇ ಒಡ್ಡುಗಳು ಇದ್ರ ಸಾಕಾಗುದಿಲ್ಲ ಈ ಒಡ್ಡುಗಳು ಜೀವಂತ ಆಗಿರ್ಬೇಕಾಗ್ತದ ಅಂದ್ರೆ ಏನು ಜೀವಂತ ಬೇಲಿಯನ್ನ ನಾವು ಈ ಒಡ್ಡುಗಳ ಜೊತೆಗೆ ಹಾಕ್ಬೇಕಾಗ್ತದ ಇದು ಬಹಳ ಸರಳವಾದಂತಹದ್ದು ಏನು ನೀವು ಜೀವಂತ ಬೇಲಿ ಅಂತೀರಿ ಹಂಗಂದ್ರೆ ಏನು ಜೀವಂತ ಒಡ್ಡು ಅಂತಂದ್ರೆ ಏನು ಅನ್ನುವಂಥದ್ದು ಇದ್ರ ಮೇಲೆ ಏನಿಲ್ಲ ತಾವು ಹುಲ್ಲನ್ನ ಬೆಳೆಸಬಹುದು ಆಮೇಲೆ ಕೆಲವೊಂದಿಷ್ಟು ಗಿಡಗಳು ಸಿಗ್ತಾವ ಆ ಗಿಡಗಳನ್ನ ಸಹಿತ ನೀವು ಹಾಕೊಳ್ಬಹುದು ವಿಶೇಷವಾಗಿ ಸುಬಾಬುಲ್ ಅನ್ನುವಂತಹ ಗಿಡ ಏನದ ಅದನ್ನು ನೀವು ಒಡ್ಡುಗಳ ಮೇಲೆ ಹಾಕೊಂಡ್ರ ಬಹಳ ಒಳ್ಳೆ ಒಂದು ಉಪಕ್ರಮ ಆಗ್ತದ ಅಂತ ಹೇಳಿ ಹೇಳ್ಬಹುದು ಸುಬಾಬುಲ್ ಒಳ್ಳೆ ರೀತಿಯಿಂದ ಬೆಳೀತದ ಆಮೇಲೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ತದೆ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಸೂಬಾ ಬುಲ್ ತಾವ್ ಹೇಳ್ಬಹುದು ಇದು ಬೀಜ ಆಯ್ತು ಅಂತಂದ್ರೆ ಹೊಲದೊಳಗೆ ಬೀಜ ಬಿದ್ದು ಮತ್ತಷ್ಟು ಸಸಿಗಳು ಹೇಳ್ತವ ಇದು ನಮ್ಮ ಕೃಷಿಗೆ ಬಹಳಷ್ಟು ತೊಂದರೆ ಕೊಡ್ತದ ಅನ್ನುವಂತಹ ಮಾತನ್ನ ನೀವು ಹೇಳ್ಬಹುದು ಆದ್ರೂ ಕೂಡ ಈ ಸೂಬಾ ಬುಲ್ ಬೆಳೆದು ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನ ಸವರ್ಕೋತಿದ್ರ ಅದು ಬಹಳ ಒಂದು ದಟ್ಟವಾದಂತಹ ಒಂದು ಬೇಲಿಯನ್ನ ಕೊಡ್ತದ ಅದ್ರ ಜೊತೆಗೆ ನಿಮ್ಮ ಹೊಲದೊಳಗ ಯಾವತ್ತೂ ಒಂದು ತೇವಾಂಶ ಇರುವಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡ್ತದೆ ಇದ್ರ ಜೊತೆಗೆ ನೀವು ಒಳ್ಳೆ ಗಿಡಗಳನ್ನ ಸಹಿತ ಬೆಳೆಸ್ಕೊಳ್ಬಹುದು ಆಮೇಲೆ ಗೊಬ್ಬರದ ಗಿಡ ಅಂತ ಏನ್ ಬರ್ತದೆ ನೋಡ್ರಿ ಗ್ಲೀರಿಸಿಡಿಯಾ ಅದನ್ನು ಕೂಡ ನಿಮ್ಮ ಒಡ್ಡಿನ ಮೇಲೆ ಹಾಕೊಂಡ್ರೆ ಅದು ಕೂಡ ಜೀವಂತ ಒಂದು ಒಡ್ಡ ಒಡ್ಡಾಕ್ತದ ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದೊಳಗೆ ನಿಮಗೆ ಹಸಿರಲೆ ಗೊಬ್ಬರ ಸಿಗ್ತದ ಅದು ಹೆಸರೇ ಗೊಬ್ಬರದ ಗಿಡ ಸಾಕಷ್ಟು ಪ್ರಮಾಣದ ಗೊಬ್ಬರ ಸಿಗ್ತದ ಅಂತ ಒಂದು ಗೊಬ್ಬರವನ್ನ ನಿಮ್ಮ ಹೊಲಕ್ ಹಾಕೋದರಿಂದ ನಿಮ್ಮ ಮಣ್ಣಿನ ರಚನೆ ಕೂಡ ಸುಧಾರಣೆ ಆಗ್ತದ ಮಣ್ಣಿನೊಳಗ ಸಾವಯವ ಇಂಗಾಲ ಸುಧಾರಣೆ ಆಗುವಂತ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತವೆ ಕಳೆದ ಅನೇಕ ದಿನಗಳಿಂದ ಈ ಚರ್ಚೆ ನಡೆದಿದೆ ನಮ್ಮ ಹೊಲದೊಳಗ ಅಥವಾ ನಮ್ಮ ಮಣ್ಣಿನೊಳಗ ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಸಾವಯವ ಇಂಗಾಲ ಬಹಳಷ್ಟು ಪ್ರಮಾಣದೊಳಗ ಕಡಿಮೆ ಆಗಿದೆ ಇನ್ನು ಶೇಕಡಾ ಪಾಯಿಂಟ್ ಸೊನ್ನೆ ಒಂದರಷ್ಟು ಕಡಿಮೆ ಆದ್ರೆ ಮುಂದಿನ ದಿನಗಳಲ್ಲಿ ಏನು ಬೆಳೀಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥ ಮಾತನ್ನು ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಹೊಲದೊಳಗೆ ಆದಷ್ಟು ಸಾವಯವ ಪದಾರ್ಥಗಳನ್ನು ನಾವು ಹಾಕೋದಕ್ಕೆ ಪ್ರಯತ್ನ ಮಾಡಬೇಕು ಸಾವಯವ ಎಷ್ಟು ಹೆಚ್ಚಿಗೆ ಮಾಡದಷ್ಟು ಒಳ್ಳೇದು ಅದರ ಜೊತೆಗೆ ರಾಸಾಯನಿಕಗಳನ್ನ ಕಡಿಮೆ ಮಾಡದಷ್ಟು ಒಳ್ಳೇದು ಅನ್ನುವಂಥ ವಿಚಾರ ತಮ್ಮ ಗಮನದೊಳಗೆ ಇರಲಿ ಮಾಗೆ ಉಳುಮೆ ಜೊತೆ ಜೊತೆಗೇನೆ ತಾವು ಇನ್ನೊಂದು ಮುಖ್ಯವಾದಂತಹ ಒಂದು ಕೆಲಸ ಮಾಡಬೇಕು ಅದೇನಪ್ಪ ಅಂತಂದ್ರ ಚೌಕು ಮಡಿಗಳನ್ನ ಈಗಾಗಲೇ ಅನೇಕ ಕಡೆಗಳಲ್ಲಿ ನಾವು ನೋಡೀವಿ ಚೌಕು ಮಡಿಗಳನ್ನ ರೈತರು ಮಾಡ್ತಾ ಇದ್ದೀರಿ ತಾವು ಇದನ್ನ ಪ್ರತಿಯೊಬ್ಬರು ಪಾಲಿಸಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ನಮ್ಮ ವಿಚಾರ ಯಾಕಪ್ಪ ಅಂತಂದ್ರ ಈ ಚೌಕ ಮಡಿಗಳನ್ನ ನಿಮ್ಮ ಹೊಲ ಸಮಿರ್ಲಿ ಬಿಡ್ಲಿ ಎಲ್ಲಿ ಮಳೆ ಬರ್ತದ ಅಲ್ಲೇ ನೀರು ನಿಂತು ಇಂಗುವಂತಹ ಒಂದು ವ್ಯವಸ್ಥೆ ಆಗ್ತದೆ ಮಾಡಿ ನೋಡ್ರಿ ಈ ಸಲ ನೀವು ಮಾಡಿದ್ರೆ ಮುಂದಿನ ಸಲ ನಿಮಗೆ ಗ್ಯಾರಂಟಿಯಾಗಿ ನಾವು ಹೇಳುವುದು ಹತ್ತುದಿಲ್ಲ ಅನೇಕರು ತಾವು ಮಾಡಿದ್ರ ಲಾಭ ಏನದ ಅನ್ನೋದನ್ನ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಮತ್ತೆ ಹಂಚಿಕೊಳ್ತಾ ಇರ್ತೀರಿ ಅವಾಗ ಅವಾಗ ಅದಕ್ಕ ಇದು ಒಂದು ಸೂಕ್ತವಾದಂತಹ ಸಂದರ್ಭ ಅನ್ನಿಸ್ತು ನಮಗೆ ಈ ಚೌಕು ಮಾಡ್ಕೊಳ್ಳೋದು ಮಾಡಿಕೊಳ್ಳೋದು ಎಷ್ಟು ಸಾಧ್ಯದ ಅಷ್ಟು ಮಳೆ ನೀರನ್ನ ನಾವು ನಮ್ಮ ಕೃಷಿಗೆ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅದರೊಳಗೆ ಇದು ಬಹಳ ಮುಖ್ಯವಾದಂತಹ ಒಂದು ಪರಿಕ್ರಮ ಅಂತ ಹೇಳಿ ಹೇಳ್ಬಹುದು ಅದಕ್ಕೆ ಚೌಕ್ ಮಡಿಗಳನ್ನ ದಯವಿಟ್ಟು ಮಾಡಿಕೊಡ್ರಿ ನಿಮಗೆ ಬಹಳ ಒಳ್ಳೇದಾಗ್ತದೆ ವಿಶೇಷವಾಗಿ ಏನು ಯಾವುದೇ ನೀರಿನ ಆಸರೆಯಲಾರದಂಥವ್ರು ಇದ್ದೀರಿ ಅವರಿಗೆ ಇದು ವರ ಆಗಿ ಪರಿಣಮಿಸ್ತದ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ತಿಳ್ಕೊಳ್ರಿ ಸರಳ ಇದೇನು ಬಹಳ ಕಷ್ಟದ ಕೆಲಸ ಅಲ್ಲ ಒಂದು ನೇಗಿಲು ಸಾಲ ಉದ್ದ ಹೊಡೆದು ಒಂದು ನೇಗಿಲು ಸಾಲ ಅಡ್ಡ ಹೊಡೆದು ಏನು ಸ್ವಲ್ಪ ಚೌಕು ಮಡಿಗಳನ್ನು ಮಾಡ್ಕೊಳ್ಳುವಂತಹ ಒಂದು ಸಂದರ್ಭದೊಳಗೆ ಸ್ವಲ್ಪ ಸಮೀಪ ಸಮೀಪ ನೀವು ನೇಗಿಲ ಸಾಲುಗಳನ್ನು ಹೊಡೆದ್ರೆ ಒಳ್ಳೆ ಚೌಕು ಮಡಿಗಳು ತಯಾರಾಗ್ತವೆ ಬಂಡ್ ಫಾರ್ಮರ್ ಅಂತ ಹೇಳಿ ಒಂದು ಉಪಕರಣ ಸಿಗ್ತದೆ ಅದನ್ನ ನೀವು ನಿಮ್ಮ ಹೊಲದೊಳಗ ಉದ್ದ ಮತ್ತ ಅಡ್ಡ ಹಿಂಗೆ ಎಳದ್ರಪ್ಪ ಅಂತಂದ್ರೆ ಒಳ್ಳೆ ಬದುಗಳು ತಯಾರಾಗ್ತವೆ ಈ ವಿಚಾರದ ಬಗ್ಗೆ ತಾವು ತಮ್ಮ ತಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಈ ಕೆಲಸವನ್ನ ಆದಷ್ಟು ತಮಗೆ ಯಾವಾಗ ಅನುಕೂಲ ಆಗ್ತದ ಅದನ್ನ ಮಾಡ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ ಆತ್ಮೇರೆ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆತ್ಮೇರೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜನವರಿ ಹನ್ನೊಂದರಿಂದ ಬರುವ ಮಂಗಳವಾರ ಜನವರಿ ಹದಿನೇಳರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವು ಈಗ ನೋಡೋಣ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತ ವಾತಾವರಣ ಇರಬಹುದಾಗಿದೆ ವಾತಾವರಣ ಸ್ವಚ್ಛವಾಗಿರುತ್ತದ ಮೋಡಗಳ ಒಂದು ಪ್ರಮಾಣ ಏನದ ಅದು ಬಹಳಷ್ಟು ಕಡಿಮೆ ಇರ್ತದ ಎಲ್ಲೋ ಒಂದೆರಡು ಕಡೆ ಕಾಣಿಸಬಹುದು ಮೋಡಗಳು ಆದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಿಮಗ ಪ್ರಸನ್ನವಾದಂತಹ ಬಿಸಿಲು ಈ ವಾರ ಸಾಕಷ್ಟು ಪ್ರಮಾಣದೊಳಗ ಸಿಗ್ತದ ಅನ್ನುವಂಥದ್ದು ಖುಷಿ ಕೊಡುವಂತಹ ಒಂದು ವಿಚಾರ ನೀವು ಕೊಯ್ಲು ಮಾಡ್ತಾ ಇದ್ರಿ ಒಣಗಿಸ್ತಾ ಇದ್ರಿ ಅಥವಾ ಬೇರೆ ಬೇರೆ ಚಟುವಟಿಕೆಗಳನ್ನ ನಮ್ಮ ಅಕ್ಕ ತಂಗಿಯರು ಮಾಡ್ತಾ ಇದ್ರಿ ಮನೆಗೆ ಸಂಬಂಧಪಟ್ಟಂತಹದ್ದು ಅಂತಂದ್ರ ಅವರಿಗೂ ಕೂಡ ಈ ವಾರ ಬಹಳ ಅನುಕೂಲಕರವಾದಂತಹ ವಾರ ಅಂತ ಹೇಳಿ ಹೇಳ್ಬಹುದು ಗ್ರಹ ಉದ್ಯೋಗಗಳನ್ನ ಮಾಡ್ಕೊಂಡು ಹೋಗೋದಕ್ಕ ಮತ್ತ ನಿಮ್ಮ ಕೃಷಿ ವ್ಯವಹಾರಗಳನ್ನ ಪ್ಲಾನ್ ಮಾಡೋದಕ್ಕ ಈ ವಾರ ಬಹಳ ಸೂಕ್ತವಾದಂತಹದ್ದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ ಮಳೆ ಆಗುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲ ಕಳೆದ ವಾರ ಒಂದ್ ಎರಡು ದಿವಸ ಅಂತ ಒಂದು ಸಂದರ್ಭ ಬಂದಿತ್ತು ಮೋಡ ಮುಸ್ಕಿದಂತಹ ವಾತಾವರಣ ಮೋಡ ಕವಿದಂತಹ ವಾತಾವರಣ ಅದ ಅಂತ ಹೇಳಿ ಹೇಳಿದ್ವಿ ಅದೇ ರೀತಿಯಾಗಿ ಕೆಲವರು ತಾವು ಅದನ್ನ ಕ್ಲಿಯರ್ ಕೂಡ ಮಾಡ್ಕೊಳ್ರಿ ಇಂಥ ಒಂದು ವಾತಾವರಣ ಆಗ್ತಾ ಇದೆ ಮತ್ತೆ ನಾವು ಕೊಯ್ಲು ಮಾಡ್ತಾ ಇದ್ದೀವಿ ಏನ್ ಮಾಡಬೇಕು ಅಂತ ಹೇಳಿ ಯಾರಿಗೂ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಮೊದ್ಲೇ ಹೇಳಿದ್ವಿ ಅದೇ ರೀತಿಯಾದಂತಹ ವಾತಾವರಣ ನಡವಳಿಕೆಯನ್ನು ಕೂಡ ನಾವು ನೋಡಿದ್ವಿ ಅಂತ ಯಾವುದೇ ಮೋಡ ಮುಸ್ಕುವಂತಹ ಆಗಲಿ ಅಥವಾ ಮೋಡ ಕವಿಯುವಂತಹ ವಾತಾವರಣ ಈ ವಾರ ನೋಡೋದಕ್ಕೆ ಸಿಗುವುದಿಲ್ಲ ಈಗಾಗಲೇ ತಜ್ಞರು ಹೇಳಿದ್ದಾರೆ ನಮಗೆ ಒಂದೆರಡು ದಿನಗಳಲ್ಲಿ ಎರಡು ಮೂರು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣ ತಾಪಮಾನದೊಳಗೆ ಕಡಿಮೆ ಆಗಬಹುದು ಅಂತ ಹೇಳಿ ಅದನ್ನ ನಾವು ನಿರೀಕ್ಷೆ ಮಾಡೋಣ ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಗರಿಷ್ಠ ಉಷ್ಣ ತಾಪಮಾನ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಸರಾಸರಿಯಾಗಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು ಕನಿಷ್ಠ ಹದಿನಾರರಿಂದ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ತನಕ ನೋಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೆಲವು ಕಡೆ ಹನ್ನೆರಡರಿಂದ ಹದಿಮೂರು ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಬೀದರ್ ಜಿಲ್ಲೆ ಒಳಗೆ ಹದಿನಾಲ್ಕರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಅನ್ನುವಂತಹ ಸೂಚನೆ ತಜ್ಞರು ಇದ್ದಾರೆ ಇದು ಸ್ಥೂಲವಾಗಿ ಆಯಿತು ಮತ್ತು ವಿಸ್ತಾರವಾಗಿ ಸಹಿತ ಇದನ್ನೇ ತಾವು ಅಂದ್ಕೋಬಹುದು ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡಾ ಹತ್ತರಷ್ಟು ಅನ್ನುವಂತಹ ಸೂಚನೆ ಎಲ್ಲ ಜಿಲ್ಲೆಗಳಲ್ಲಿ ಅಂತಂದ್ರೆ ಇದು ಕೂಡ ತಮಗ ಗೊತ್ತಾಗುವಂತಹದ್ದು ಯಾವುದೇ ಜಿಲ್ಲೆಯಲ್ಲಿ ಈ ವಾರ ಮಳೆ ಆಗುವುದಿಲ್ಲ ವಾತಾವರಣದೊಳಗೆ ಏರುಪೇರುಗಳು ಸಹಜ ಇದನ್ನ ನಾವು ನೋಡ್ಕೋತಾ ಬಂದಿವಿ ಒಂದು ವೇಳೆ ಏನಾದರೂ ಏರುಪೇರುಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರ್ದು ಮತ್ತೆ ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಅದನ್ನ ಇಳಿಸಿಕೊಂಡು ಉಪಯೋಗ ಮಾಡೋದ್ರ ಕಡೆ ಗಮನ ಹಾರಿಸಬೇಕು ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳದವ ಭಾರತೀಯ ಹವಾಮಾನ ಇಲಾಖೆಯವರ ಮೇಘದೂತ ಅನ್ನುವಂತಹ ಆಪ್ ದಾಮಿನಿ ಅನ್ನುವಂಥ ಆಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಈ ಆಪ್ಗಳ ಮೂಲಕ ನೀವು ವಾತಾವರಣದ ಮುನ್ಸೂಚನೆಯನ್ನ ಅಷ್ಟೇ ಪಡೆಯುವುದಿಲ್ಲ ಅದರ ಜೊತೆಗೆ ಕೃಷಿ ಬಗ್ಗೆ ಕೂಡ ಸಲಹೆ ಸೂಚನೆಗಳು ಇರ್ತಾವೆ ಬೆಳೆಯ ಬಗ್ಗೆ ಸಲಹೆ ಸೂಚನೆ ಇರ್ತವ ಅವುಗಳನ್ನು ಕೂಡ ತಾವು ಫಾಲೋ ಮಾಡಬಹುದು ಇಷ್ಟು ವಿಚಾರ ಮಾಹಿತಿ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ ಮುಗಿಸೋದ್ಕಿಂತ ಮೊದಲು ಒಂದು ಮಾತು ಆದ್ಮೀರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದೊಳಗ ಇವತ್ತು ಕೃಷಿ ಮೇಳ ಶುರುವಾಗ್ಯದ ಇವತ್ತಿನ ದಿನ ಹೋಯಿತು ನಾಳೆ ಮತ್ತು ನಾಳದ ಇನ್ನು ಎರಡು ದಿವಸ ಕೃಷಿ ಮೇಳ ನಡೀತಾ ಇದೆ ಈ ಕೃಷಿ ಮೇಳದೊಳಗ ತಾವು ಭಾಗವಹಿಸಿ ಹೆಚ್ಚಿನ ಸದುಪಯೋಗವನ್ನ ಪಡ್ಕೊಳ್ಬಹುದು ತಜ್ಞರ ಜೊತೆಗೆ ಸಂವಾದ ಮಾಡಬಹುದು ತಮ್ಮ ಕೃಷಿ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಪಡ್ಕೊಳ್ಬಹುದು ಅದರ ಜೊತೆಗೆ ವಿಶೇಷವಾಗಿ ಈ ವರ್ಷ ಏನು ಅಂತಂದ್ರೆ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಇದನ್ನ ಘೋಷಣೆ ಮಾಡಿದ್ದಾರೆ ಸಿರಿಧಾನ್ಯಗಳನ್ನ ಬೆಳೆಯುವುದಕ್ಕೆ ಯಾವ ರೀತಿಯಾದಂತಹ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗ್ತಾವ ಅನ್ನೋದ್ರ ಬಗ್ಗೆ ಕೂಡ ತಾವು ಈ ಕೃಷಿ ಮೇಳದೊಳಗ ಮಾಹಿತಿ ಪಡ್ಕೊಳ್ಬಹುದು ಯಾಕಪ್ಪ ಅಂತಂದ್ರೆ ಈ ಕೃಷಿ ಮೇಳದೊಳಗ ವಿಶೇಷವಾಗಿ ಈ ಸಲ ಸಿರಿಧಾನ್ಯಗಳ ಬಗ್ಗೆನೆ ಒತ್ತು ನೀಡಲಾಗ್ತಾ ಇದೆ ಅದಕ್ಕ ಸ್ವಲ್ಪ ಸಮಯ ಮಾಡಿಕೊಂಡು ತಾವು ಸ ಕುಟುಂಬ ಸಪರಿವಾರ ಸಮೇತರಾಗಿ ಕೃಷಿ ಮೇಳಕ್ಕ ಹೋಗಿ ಭಾಗವಹಿಸಿ ಅದರ ಸದುಪಯೋಗ ಪಡ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತೀವಿ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ರಾವ್ ಎನ್ ರಾಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ